يلي جاريتو منavو تاكتي تاكتي تاك كودكو تانترن كيكا يس ماما ನೀವು ತಂದಿದ್ದಾ ನಾನಲ್ಲಪ್ಪ ಅಪ್ಪನೇ ಪಾರ್ಸಲ್ ಕಳಿಸಿದ್ದಾರೆ ಹೌದಾ ಹೌದು ಬೇಗ ಹೋಗಿ ಹೊಸ ಬಟ್ಟೆ ಹಾಕೊಂಡು ಬಾ ಬರ್ತ್ ಡೇ ಸೆಲೆಬ್ರೇಟ್ ಮಾಡೋಣ ಹಾ ಅಮ್ಮ 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 ಅಪ್ಪ ಕೇಕ್ ಕಳಿಸಿದ್ದಾರೆ ಹೊಸ ಬಟ್ಟೆ ಹಾಕೊಳ್ಳೋಣಮ್ಮ ನೀನು ಹಾಕೋ ನಿಮ್ಮ ಅಪ್ಪ ಬರಲಮ್ಮ ಹಾಕೊಳ್ತೀನಿ ಆಹಾ ನನಗೆ ಬಹಳ ಆಸಕ್ತಿ ಇದೆ ಹಾಕೊಳ್ತೀನಮ್ಮ ಸರಿ ನೀನು ಹಾಕೋ ಪ್ಲೀಸ್ ಬೈಬೇಡಿ ನೀವೇನೋ ಮಾಡಬೇಡಿ ಅಂತ ಹೇಳಿದ್ರಿ ಆದ್ರೆ ನನಗೆ ಕೇಕ್ ತಿನ್ನಬೇಕು ಅಂತ ಆಸೆ ಆಯ್ತು ಅದಕ್ಕೆ ಮಗುನೆತ್ತ ತಂದ್ಬಿಟ್ಟೆ ಮತ್ತೆ ಸಮರ್ಥ ಹೆಸರು ಮಗು ಖುಷಿಯಾಗಲಿ ಅಂತ ಸುಳ್ಳು ಹೇಳಿದೆ ನಿಮ್ಮ ಹತ್ರ ನಿಜ ಹೇಳ್ಬಿಟ್ಟೆ ಪ್ಲೀಸ್ ಬೇಗ ರೆಡಿಯಾಗಿ ಬರ್ತೀರಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಪ್ಲೀಸ್ ದೇವ್ರಿಗೋಸ್ಕರ ಬದುಕಿರ್ಬೇಕು ನಾನು ಸಾಯ್ಬೇಕು ನಾನು ಸಾಯ್ಬೇಕು ಅದೇ ಸರಿ ಸರ್ ನಾನು ಅರ್ಜೆಂಟ್ ಮನೆಗೆ ಹೋಗ್ತಾ ಇದ್ದೀನಿ ನೀವು ಆಫೀಸ್ ಕೆಲಸ ಎಲ್ಲ ಮುಗಿಸಿ ಲಾಕ್ ಮಾಡ್ಕೊಂಡು ಮನೆ ಹೋಗಿ ಆಯ್ತು ಸರ್ ಹಲೋ ಸಮರ್ಥ ಅವರಾ ಹೌದು ನಾನೇ ಸರ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಮಾಯಾ ಅಂತ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟಿದ್ದೀರಾ ಸರ್ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ದಯವಿಟ್ಟು ಬನ್ನಿ ಸರ್ ಪ್ಲೀಸ್ ಸರ್ ನೀವ್ಯಾರು ಮಾತಾಡ್ತಿರೋದು ಸರ್ ನಾನು ಜೀವನ್ ಅಂತ ಮಾಯಾ ಎದುರು ಮನೆಯವರು ನೀವೇನು ತಮಾಷೆ ಮಾಡ್ತಿದ್ರು ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಇಲ್ಲ ಸರ್ ನಾನು ಹೇಳ್ತಾ ಇರೋದು ನಿಜಾನೇ ದಯವಿಟ್ಟು ಬನ್ನಿ ಸರ್ ನೀವೇ ಬಂದು ಒಂದ್ಸಲ ನೋಡಿ ಸರಿ ಯಾವ ನರ್ಸಿಂಗ್ ಹೋಮು ಸಿಬಿ ಹಾಸ್ಪಿಟಲ್ ಸರ್ ಓಕೆ ಸರ್ ನಾನೇ ಸರ್ ನಿಮ್ಗೆ ಫೋನ್ ಮಾಡಿದ್ದು ಮಾಯಾ ಹೇಗಿದ್ದಾಳೆ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ದಾರೆ ಸರ್ ಮಾಯಾ ಅವರು ದುಡುಕ್ಬಿಟ್ರು ಸರ್ ಆ ನವೀನ್ ಸರಿ ಇಲ್ಲ ಸರ್ ಅವನೊಬ್ಬ ದೊಡ್ಡ ಫ್ರಾಡ್ ದುಡ್ಡುಗೋಸ್ಕರನ ಹುಡುಗಿರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅವ್ರನ್ನ ನಂಬಿಸೋದು ಪ್ರೀತಿ ಮಾಡೋ ನಾಟಕ ಆಡೋದು ಅವರಿಂದ ಉಪಯೋಗ ಪಡೆದ ಮೇಲೆ ಕೈ ಕೊಟ್ಟು ಓಡೋಗೋದು ಅವನೊಬ್ಬ ಅವಕಾಶವಾದಿ ಸರ್ ಸರ್ ಇವತ್ತು ಮಾಯಾ ಅವರು ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ಅವನೇ ಕಾರಣ ಸರ್ ಇಂಥವ್ನ ಸುಮ್ಮನೆ ಬಿಡಬಾರ್ದು ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಚಿಂಟು ಯಾಕೆ ಬೇಜಾರಲ್ಲಿದ್ಯಾ ಪಪ್ಪ ಬರಲಿಲ್ಲ ಅಂತಾನಾ ಪಾಪ ಏನ್ ಕೆಲಸನೋ ಏನೋ ಏನ್ ಕೆಲಸ ಬಿಸ್ನೆಸ್ ಪುಟ್ಟಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಏನು ಟೆನ್ಷನ್ ಇರಬೇಕು ಒಂದ್ ಕೆಲಸ ಮಾಡೋಣ ಪಪ್ಪಂಗೆ ಕಾಯ್ಬೇಕು ನೀನ್ ಕೇಕ್ ಕಟ್ ಮಾಡು ನಾನು ಡ್ಯಾನ್ಸ್ ಮಾಡ್ತೀನಿ ಮಮ್ಮಿ ಕೇಕ್ ತಿನ್ನುತ್ತೆ ಹೇಗೆ ಐಡಿಯಾ ಏನು ಬೇಡ ನಂಗೆ ಗೊತ್ತು ಅಪ್ಪನ್ಗೆ ನಾನು ಕಂಡ ಇಷ್ಟ ಇಲ್ಲ ನಂಗೆ ಬರ್ಡೇ ಬೇಡ ಕೇಕು ಬೇಡ ಏನು ಬೇಡ ಸೂಸೈಡ್ ಮಾಡ್ಕೊಳ್ಳೋಂಥದ್ದು ಏನಾಯ್ತು ನವೀನ್ ನನ್ನಿಂದ ಹೋಗ್ಬಿಟ್ಟ ಸರ್ ಅದಕ್ಕೆ ಇಂಥ ನಿರ್ಧಾರ ತಗೊಂಡ್ಬಿಡಲ್ಲ ಏನಾದ್ರೂ ನಿಮ್ಮ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಪ್ರೀತಿನ ನನಗೆ ದೂರ ಆದ್ಮೇಲೆ ಪ್ರಾಣ ಏನು ಪ್ರಯತ್ನ ಸರ್ ಬದುಕಿನಲ್ಲಿ ಬರೋ ಇಂತಹ ಘಟನೆಗಳನ್ನ ಧೈರ್ಯವಾಗಿ ಎದುರಿಸಬೇಕೆ ಹೊರತು ಹೇಗಿರೋ ಥರ ಇಂಥ ಅನಾಹುತ ಮಾಡ್ಕೋಬಾರ್ದಮ್ಮ ಜೀವನ ಅಂದ್ರೆ ಇಷ್ಟಕ್ಕೆ ಕೊನೆ ಆಗಲ್ಲ ಕೊನೆವರೆಗೂ ಕೈ ಹಿಡಿತೀನಿ ಅಂತ ಮಾತು ಕೊಟ್ಟೋನು ಈಗ ಈಗ ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದಾನೆ ನಾನು ಯಾರಿಗೋಸ್ಕರ ಬದುಕಿರ್ಲಿ ಯಾತಕ್ಕೋಸ್ಕರ ಬದುಕಿರ್ಲಿ ಸರ್ ಹಲೋ ಹೇಳಿ ನಾನು ನವೀನ್ ಮಾತಾಡ್ತಾ ಇರೋದು ನವೀನ್ ನಾನು ಸಮರ್ಥ ಓ ಹೇಳಿ ಬಾಸ್ ಇಮಿಡಿಯೇಟ್ ಆಗಿ ಸಿಬಿ ಹಾಸ್ಪಿಟಲ್ ಬಾ ಸಾರಿ ನಾನು ಬ್ಯುಸಿ ಆಗಿದ್ದೀನಿ ಎಲ್ಲಿಗೂ ಬರೋಕ್ಕಾಗಲ್ಲ ಜೀವ ಟೈಮ್ಗಿಂತ ಅಮೂಲ್ಯವಾದದ್ದು ಸೊ ನೀನು ಎಲ್ಲಿದೆಯೋ ಹೇಗಿದೆಯೋ ನನಗೆ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಾ ಜೀವ ಯಾರು ಜೀವ ಏನಾಯ್ತು ಇಲ್ಲಿಗೆ ಬಾ ಎಲ್ಲ ತಿಳಿಯುತ್ತೆ